ವೆಲ್ಕಮ್ ಬ್ಯಾಕ್. ಹಿಜಬ್ಗೋಸ್ಕರ ರಿಸೈನೇ ಮಾಡಿಬಿಟ್ರು ಅಂದ್ರೆ ರಾಜೀನಾಮೆ ಕೊಟ್ಟರು ಒಬ್ಬರು ಲೆಕ್ಚರರ್ ತುಮಕೂರಿನ ಜೈನ್ ಪಿಯು ಕಾಲೇಜಿನ ಉಪನ್ಯಾಸಕಿ. ಅವರ ಹೆಸರು ಚಾಂದಿನಿ ನಾಜ್ ಅಂತ. ರಾಜೀನಾಮೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮೂರು ವರ್ಷಗಳಿಂದ ಜೈನ್ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ರು ಉಪನ್ಯಾಸಕರಾಗಿ ಚಾಂದಿನಿ ನಾಜ್. ಮೂರು ವರ್ಷಗಳಿಂದ ನನಗೆ ಏನೂ ಕೂಡ ತೊಂದರೆ ಆಗಿರಲಿಲ್ಲ. ಆದರೆ ನಿನ್ನೆ ಪ್ರಾಂಶುಪಾಲರು ಹಿಜಬ್ ತೆಗಿಬೇಕು ಅಂತ ಹೇಳಿದ್ರು. ಹಿಜಬ್ ಸೇರಿದಂತೆ ಯಾವುದೇ ಧಾರ್ಮಿಕ ಸಂಕೇತದ ಬಟ್ಟೆ ಧರಿಸಿ ಪಾಠ ಮಾಡಬಾರದು ಅಂತ ಆದೇಶ ಇದೆ. ಈ ಬೆಳವಣಿಗೆಯಿಂದಾಗಿ ನನ್ನ ಆತ್ಮಗೌರವಕ್ಕೆ ಧಕ್ಕೆ ಆಯಿತು. ಹಾಗಾಗಿ ನಿನ್ನೆ ದಿನ ನನ್ನ ಕೆಲಸಕ್ಕೆ ನಾನು ರಿಸೈನ್ ಮಾಡಿದ್ದೀನಿ ಅಂತ ಉಪನ್ಯಾಸಕಿ ಚಾಂದಿನಿ ನಾಜ್ ಹೇಳಿಕೆ ಕೊಟ್ಟರು. ನಾನು ಮೂರು ವರ್ಷ ನನ್ನ ಹೆಸರು ಚಾಂದಿನಿ. ನಾನು ಮೂರು ವರ್ಷಗಳಿಂದ ಜೈನ್ ಪಿ ಯು ಕಾಲೇಜ್ನಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ಮೂರು ವರ್ಷಗಳಲ್ಲಿ ನನಗೆ ಏನೂ ತೊಂದರೆ ಆಗಲಿಲ್ಲ. ನಾನು ಆರಾಮ್ಸೆ ವರ್ಕ್ ಮಾಡ್ತಾ ಇದ್ದೆ. ಬಟ್ ನಿನ್ನೆ ಬೆಳಿಗ್ಗೆ ನಮ್ಮ ಪ್ರಿನ್ಸಿಪಲ್ ಸರ್ ಕರೆದು ನಮಗೆ ಹೇಳಿದ್ರು, ಹಿಜಾಬ್ ಅಥವಾ ಯಾವುದೇ ರಿಲಿಜಿಯಸ್ ಸಿಂಬಲ್ಸ್ನ ವ್ಯಕ್ತಪಡಿಸದಂತೆ, ರೀಪ್ರೆಸೆಂಟ್ ಮಾಡದಂತೆ ಕ್ಲಾಸ್ ಮಾಡಬೇಕು ಅಂತ ನಮಗೆ ಆರ್ಡರ್ಸ್ ಬಂದಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಮೂರು ವರ್ಷದಿಂದ ಹಿಜಾಬ್ ಹಾಕ್ಕೊಂಡು ಲೆಕ್ಚರ್ ಕೊಡ್ತಾ ಇದ್ದೀನಿ. ಸೊ ಅದು ನನ್ನ ಸೆಲ್ಫ್ ರೆಸ್ಪೆಕ್ಟಿಗೆ ಧಕ್ಕೆ ಆಯಿತು. ಸೊ ನಾನು ಸ್ವತಃವಾಗಿ ರಿಸೈನ್ ಮಾಡಿದ್ದೀನಿ, ಬಿಕಾಸ್ ಐ ಆಮ್ ನಾಟ್ ಓಕೆ ವಿತ್ ವಿತೌಟ್ ಹಿಜಾಬ್ ವರ್ಕಿಂಗ್ ಇನ್ ದಟ್.